ಕೇವಲ ಐದು ನಿಮಿಷದಲ್ಲಾಗ ಆಲ್ ಇನ್ ಒನ್ ರೆಸಿಪಿ ತಂದಿದ್ದೀನಿ ಅಂದರೆ ಡಾಬಾ ರೆಸ್ಟೋರೆಂಟ್ ಮೀನ್ಸ್ ಅಂತ ರುಚಿ ಯಾವುದೇ ಕ್ರೀಮು ತೆಂಗಿನಕಾಯಿ ಗೋಡಂಬಿ ಗಸಗಸೆ ಉರುಗಡ್ಲೆ ಬಳಕೆ ಮಾಡಿದೆ ಇಷ್ಟು ತಿಕ್ನೆಸ್ಸು ಕೇವಲ ಐದು ನಿಮಿಷದಲ್ಲಿ ಪ್ಯಾಚ್ ಲೋಸಿಂದ ಹಿಡಿದು ವರ್ಕಿಂಗ್ ವುಮೆನ್ಸ್ಗೆ ಮಕ್ಕಳಿಗೆ ಡಬ್ಬಿಗೆ ಪ್ಯಾಕ್ ಮಾಡೋಕ್ಕೆ ಅನ್ನ ಮುದ್ದೆ ಚಪಾತಿ ದೋಸೆ ಇಡ್ಲಿ ಪೂರಿ ನಾನ್ ನಾನ್ ಎಲ್ಲದಕ್ಕೂ ಆಗಿರೋ ಒಂದು ಇನ್ ಒನ್ ಗ್ರೇವಿ ಎಕ್ಸಲೆಂಟಾಗಿರೋ ಸ್ವಾದ ಬಾಯಿಗೆ ಒಳ್ಳೆ ರುಚಿ ಕೊಡೋ ಗ್ರೇವಿನ ತಂದಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ನಾನು ಹೇಮಾ ಒಂದು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಅಂತ ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಬೆತ್ತಿನ ವೀಡಿಯೋಗೆ ಹೋಗೋಣ ಅಷ್ಟು ಗ್ರೇವಿ ನೋಡಿ ಯಾವ ರೀತಿ ಇದೆ ಅಂತ ಎಷ್ಟು ತಿಕ್ನೆಸ್ ಇದೆ ಅಂತ ಬನ್ನಿ ಬನ್ನಿ ವೀಡಿಯೋ ಹೋಗಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಇನ್ನೂರೈವತ್ತು ಗ್ರಾಮಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಅದನ್ನು ಬಿಸಿನೀರಲ್ಲಿ ತೊಳೆದು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ತಿನ್ ಸ್ಲೈಸ್ ಮಾಡಿರೋ ಉದ್ದೇಶ ಏನಂದರೆ ಬೇಗ ಆಗಲಿ ನಮ್ಮ ಗ್ರೇವಿಯಿಂದ ಒಂದು ಗಾತ್ರ ಈರುಳ್ಳಿ ಈರುಳ್ಳಿಗೆ ಹದಿನೈದು ಎಸ್ಲಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಪೇಸ್ಟ್ ಮಾಡಿದ್ದೀನಿ ಒಂದು ಹಣ್ಣಾಗಿರೋ ಟೊಮೆಟೊ ಒಂದು ಕಪ್ಪಷ್ಟು ಗಟ್ಟಿ ಮೊಸರು ಕಾಶ್ಮೀರಿ ಚಿಲ್ಲಿ ಪೌಡರ್ ಧನ್ಯಾ ಪೌಡರ್ ಒಂದು ಚಮಚ ಸೋಂಪು ಗರಂ ಮಸಾಲೆ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಿ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ನಾನಿಲ್ಲಿ ಸೋಂಪು ಹಾಕ್ಕೊಂಡಿದ್ದೀನಿ ಸೋಂಪು ಒಂದು ಸ್ವಲ್ಪ ಹೊಂಬಣ ಪರಸ್ಟೋಕ್ಕೆ ನಮ್ಮ ಈರುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಇಲ್ಲಿ ಒಂದು ಸಣ್ಣ ಟಿಪ್ ಹೇಳಕ್ಕೆ ಇಷ್ಟಪಡ್ತೀನಿ ಈರುಳ್ಳಿ ಬೇಗ ಬೇಯಬೇಕು ಅದು ಹಸಿ ವಾಸನೆ ಬೇಗ ಬಿಡಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕೊಳ್ಳೋಣ ಓಕೆನಾ ಸೊ ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಣ ಈರುಳ್ಳಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಗ ಬೇಯಿಸ್ಕೊಳ್ತೀನಿ ಈರುಳ್ಳಿನ ಆವಾಗ ಸುತ್ತ ಎಣ್ಣೆ ಬಿಟ್ಕೊಂಡು ಬರುತ್ತೆ ಮತ್ತು ಈರುಳ್ಳಿಯ ಹಸಿ ವಾಸನೆ ಹೋಗುತ್ತೆ ಈ ಎಕ್ಸಲೆಂಟ್ ಆಗಿರೋ ರೆಸಿಪಿನ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಅಮೂಲ್ಯವಾದ ಫೀಡ್ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ತಾ ನಮ್ಮ ಮನೇಲಿ ಮಶ್ರೂಮ್ ಇಲ್ಲ ಅಂದರೆ ಅದಕ್ಕೆ ಆಪ್ಷನಲ್ ಹೇಳ್ತೀನಿ ನಾನಿಲ್ಲಿ ಬಟಾಣಿ ಕಾಲಿಫ್ಲವರ್ ಬ್ರೊಕ್ಲಿ ಆಲೂಗೆಡ್ಡೆ ಸಹ ಹಾಕ್ಕೊಂಡು ಈ ಥರ ಎಮ್ಮಿಯಾಗಿರೋ ರೆಸಿಪಿ ಮಾಡ್ಬೋದು ಇದಕ್ಕೊಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಈ ಸ್ಟೇಜಲ್ಲಿ ನಾನಿಲ್ಲಿ ಟೊಮೆಟೊನ ಬೇಯಿಸಿ ಇಟ್ಕೊಂಡಿದ್ದೀನಿ ಅಂದರೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬೇಯಿಸಿ ಪೇಸ್ಟ್ ಮಾಡ್ಕೊಳ್ಬೋದು ಇಲ್ಲ ಡೈರೆಕ್ಟಾಗಿ ಅದೇ ರೀತಿಯೂ ಪೇಸ್ಟ್ ಮಾಡ್ಕೊಳ್ಬೋದು ಸೊ ಈಗ ನಾನು ಒಂದು ಕಪ್ಪಷ್ಟು ಅಂದರೆ ಒಂದು ದೊಡ್ಡ ಗಾತ್ರದ ಟೊಮೆಟೊನ ಪೇಸ್ಟ್ ಇಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಉದ್ದೇಶ ಇಷ್ಟೇ ಈರುಳ್ಳಿ ಆಗಲಿ ಟೊಮೆಟೊ ಪೇಸ್ಟ್ ಆಗಲಿ ನಾವು ಪೇಸ್ಟ್ ಮಾಡ್ಕೊಂಡಾಗ ನಮಗೆ ಬೇಗ ಆಗೋಗುತ್ತೆ ಗ್ರೇವಿ ಜಾಸ್ತಿ ಇವತ್ತು ಟೈಮ್ ಇಲ್ಲವೇ ಇಲ್ಲ ಅನ್ನೋರಿಗೆ ಇದು ಈಸಿಯಾಗಿರೋ ರೆಸಿಪಿ ಇಲ್ಲಿ ಇನ್ನೊಂದು ಟಿಪ್ ಏನಂದರೆ ಟೊಮೆಟೊ ಬೇಗ ಬೇಯಬೇಕು ಅಂದರೆ ನಾವು ಒಂದು ಚಿಟಿಕೆಯಷ್ಟು ಅಷ್ಟು ಹಾಕೋಣ ಹಾಕೊಳ್ಳೋಣ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಟೊಮೆಟೊಗೆ ಒಂದು ಚಿಟಿ ಅಷ್ಟು ಸೊ ಎರಡು ಟಿಪ್ನ ನೀವು ಫಾಲೋ ಮಾಡ್ತೀರಾ ಅಂತ ಹೇಳ್ತಾ ನೆಕ್ಸ್ಟ್ ನಾನು ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಸೊ ಇದೇ ಸೀಕ್ರೆಟ್ ಟಿಪ್ ಅಂತ ಹೇಳ್ಬೋದು ಯಾಕಂದರೆ ನಾವು ಇಲ್ಲಿ ತೆಂಗಿನಕಾಯಿ ಆಗಲಿ ಕಸಗಸಿ ಬಳಕೆ ಮಾಡ್ತಿಲ್ಲ ಧನಿಯಾ ಪುಡಿ ಅಚ್ಕಾರ್ ಪುಡಿ ಏನು ಇಟ್ಕೊಂಡಿದ್ರು ಗರಂ ಮಸಾಲ ಹಾಕಂಗಿದ್ರು ಇದೇ ಸ್ಟೇಜಲ್ಲಿ ಹಾಕೊಂಡು ಒಂದು ಎರಡು ನಿಮಿಷ ಕೈ ಆಡೋಣ ಸುತ್ತ ಎಣ್ಣೆ ಬಿಟ್ಕೊಂಡು ಬರ್ತೇನೆ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಗ್ರೇವಿ ಸೊ ಸೂಪರಾಗಿ ಎಕ್ಸಲೆಂಟ್ ಆಗಿರೋ ಗ್ರೇವಿನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಮಶ್ರೂಮ್ನ ತಿನ್ನ ಸ್ಲೈಸಸ್ ಹಾಕಿ ಮಾಡ್ಕೊಂಡಿದ್ದೀನಿ ಸೊ ದಟ್ ನಮಗೆ ಬೇಗ ಕೆಲಸ ಆಗಲಿ ಅಂತ ಅಷ್ಟೇ ಸೊ ಇಲ್ಲಿ ಇನ್ನೂರೈವತ್ತು ಗ್ರಾಮ್ ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಅಷ್ಟನ್ನು ಬೇಕಾದರೆ ಹಾಕೊಂಡು ನಾನು ಬರೀ ಉಪ್ಪು ಹಾಕಿದೆ ಇದು ಐದರಿಂದ ಎಂಟು ನಿಮಿಷ ಇದು ಫ್ರೈ ಮಾಡಿದ್ರೆ ಸಾಕು ಸೊ ಸೂಪರಾಗಿ ನಮ್ಮ ಗಮ್ಮಿಯಾಗಿ ಎಕ್ಸಲೆಂಟಾಗಿ ಉಪಾಯಿಗೆ ಒಳ್ಳೆ ರುಚಿ ಕೂಡ ಸೂಪರಾಗಿ ಇನ್ ಮನ್ ಗ್ರೇವಿ ರೆಡಿ ಆಗುತ್ತೆ ಒಂದು ಎರಡು ನಿಮಿಷ ಪಾರ್ಸಲ್ ಸಾಕು ಮಶ್ರೂಮ್ ಚೆನ್ನಾಗಿ ಬೆಂದ್ಬಿಡುತ್ತೆ ಸೊ ಈಗ ಒಂದು ಎರಡು ನಿಮಿಷ ಎರಡು ನಿಮಿಷ ಅದನ್ನು ಮುಚ್ಚಿಟ್ಬಿಡೋಣ ಎರಡು ನಿಮಿಷ ಮುಚ್ಚಿಟ್ಟಿದ ತಕ್ಷಣ ಅದು ಸುತ್ತ ಎಣ್ಣೆ ಬಿಟ್ಕೊಂಡ್ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅಲಂಕಾರ ಮಾಡಿದ್ರೆ ನಮ್ಮ ಎಮ್ಮಿಯಾಗಿ ಇನ್ ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ ನಿಮ್ಮ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ನ ಹಾಕಿ ಇದಕ್ಕಿನ್ನು ಯಾವ್ಯಾವ ತರಕಾರಿನ ನಾವು ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ಬೋದು ಅಂತ ನಾನು ಗಮನಿಸ್ತಾನೆ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್